ಅಯ್ಯೋ ದೇವ್ರೆ, ಅಪ್ಪ ಕೊಟ್ಟಿರೋ ದುಡ್ಡಿಗಿಂತ ಈ ಲಿಸ್ಟಲ್ಲಿರೋ ಐಟಮ್ಸೇ ಜಾಸ್ತಿ ಇದೆಯಲ್ಲಪ್ಪ. ಇಷ್ಟೊಂದು ಐಟಮ್ಸ್ ಏನೋ ತರ್ಬೋದು, ಶೌಕಾಸಿ ಹೆಂಗೆ ಮಾಡಲಿ? ಇಷ್ಟೇ ದುಡ್ಡಲ್ಲಿ ಇಷ್ಟು ಐಟಮ್ಸ್ ತರ್ತೀನಿ ಅಂತ ಚಾಲೆಂಜ್ ಬೇರೆ ಮಾಡಿದೆ, ಇರಲಾರ್ದೆ ನನಗೆ ನಾನೇ ಗುಂಡಿ ತೊಡ್ಕೊಂಡಂಗೆ ಆಯ್ತು. ಅದಕ್ಕೆ ಇರ್ಬೇಕಾದ್ರೆ ನಂಗೆ ಯಾಕೆ ಟೆನ್ಷನ್? ಅದಕ್ಕೆ 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 ಕಾಲೋನಿಗೆ ಹೋಗಿದಾರಲ್ವಾ? ಏನ್ ಅದಕ್ಕೆ ನೀವು ಈ ಟೈಮಲ್ಲ? ಇವಳನ್ನ ಅಳಿಸಿ ಕರ್ಕೊಂಡು ಹೋಗ್ತೀನಿ ಅಂತ ನನಗ್ ನಾನೇ ಚಾಲೆಂಜ್ ಮಾಡ್ಕೊಂಡಿದ್ದೆ. ಆದ್ರೆ ನನಗೆ ಹೊಟ್ಟೆ ಉರಿಯೋ ಹಾಗೆ ಸಂಭ್ರಮ ಮಾಡ್ತಿದ್ದಾರೆ ಇವರು. ಒಳ್ಳೊಳ್ಳೆ ಮಾಲ್ತಾನೆ, ಈ ಹಳೆ ಸ್ಟಾಕ್ ಇಡುವುದಿಲ್ಲ ಅವನು. ಕುಡಿರಿ ಸರಿ. ಪರವಾಗಿಲ್ಲ ಅಂತ ಬೇಡ ಅಕ್ಕ, ಚೆನ್ನಾಗಿರುತ್ತೆ, ಕುಡಿರಿ. ಬೇಡ ರಾಜಿ, ಒಂದ್ ಗುಟ್ಟು ಕುಡಿರಿ, ತಗೊಳ್ಳಿ, ಚೆನ್ನಾಗಿದೆ ನೋಡಿ, ಕುಡಿರಿ. ಅರೆ ಅಕ್ಕ ಬಂದ್ಲು. ಅಕ್ಕ ನಮ್ ಸುಮ್ಮೆ ಹೇಗ್ ಕಾಣ್ತಿದ್ದಾಳೆ? ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ ತರ ಕಾಣ್ತಿದ್ದಾಳಲ್ವಾ? ನಂದೇ ದೃಷ್ಟಿ ತಾಗುತ್ತೆ. ಇನ್ಯಾಕ ತಡ ಮಾಡ್ತಾ ಇದ್ದೀರಿ? ಶಾಸ್ತ್ರ ಶುರು ಮಾಡಿ ಬೇಗ. ಹೆಂಗಾಗತ್ತೆ ರಾಮಣ್ಣ, ಬರೋರ್ ಬರ್ಲೇಬೇಕು, ಮುಖ್ಯವಾದರು. ಶಾಸ್ತ್ರ ಗೀಸ್ರ ಅಲ್ಲ, ಆಮೇಲೆ ಮುಖ್ಯವಾದವ್ರು ಬರೋರಿದಾರ? ಯಾರ ರಾಜಿ? ನನಗೂ ಗೊತ್ತಾಗ್ತಿಲ್ಲ ಅಕ್ಕ. ದೇವಣ್ಣ ಯಾರು ನೋಡಿ, ಹೀರೋ ತರ ಬರ್ತಾ ಇದಾರೆ. ದೇವಣ್ಣ ಏನ್ ಹೇಳ್ತಾ ಇದೀಯ? ಹೀರೋ ತರ ಅಲ್ಲ, ನಮ್ ಹೀರೋನೇ. ನಮ್ಮೂರ ನ್ಯಾಯ ದೇವರು, ಚಿಕ್ಕ ಯಜಮಾನರು. ಅವಳು ಜೀವಮಾನ ಪೂರ್ತಿ ಹ್ಯಾಪಿ ಆಗಿರುವಂತ ಹುಡುಗರನ್ನೇ ಕೊಟ್ಟಿದ್ದಾಳೆ. ಹೌದ್ರಿ, ನಂಗೂ ಖುಷಿ ಆಯ್ತು. ಇಷ್ಟು ದಿವಸಕ್ಕಾದ್ರೂ ಒಂದು ಒಳ್ಳೆ ಕೆಲಸ ನಡೀತಲ್ಲ ಅಂತ. ಜಾನ್ವಿ, ದೃಷ್ಟಿ ತೆಗೆಯೋದಕ್ಕೆ ಉಪ್ಪು ಮೆಣಸೆಲ್ಲ ತಗೊಂಬಾಮ್ಮ. ಸುಮಾ ಬಾಮ್ಮ, ನಿನ್ ದೃಷ್ಟಿ ತೆಗಿಬೇಕು. ಅಮ್ಮ ನಾನ ಯಾಕ್ ಜಾನ್, ಅದನ್ನ ತರೋದು ಕಷ್ಟನ? ಸರಿ ಬಿಡು, ನಾನೇ ತರ್ತೀನಿ. ನಮ್ ಸುಮಂಗ್ ಅದ್ ಎಷ್ಟು ದೃಷ್ಟಿ ಆಗಿದೆಯೋ ಏನೋ. ಇನ್ಮೇಲೆ ಸುಮಂಗ್ಗೆ ಖುಷಿ ಕೊಡೋದೇ ನನ್ ಫುಲ್ ಟೈಮ್ ಕೆಲ್ಸ. ಇದಿನ್ನು ಪ್ರಾರಂಭ ಅಷ್ಟೇ. ಅಮ್ಮ, ಇವಾಗ್ಲಾದ್ರೂ ಸಾಧನಾಗಿ ಅವಮಾನ ಮಾಡೋದಾಗ್ಲಿ, ಅವಳ ಮೇಲೆ ಅನುಮಾನ ಪಡೋದಾಗ್ಲಿ, ಎರಡನ್ನೂ ಬಿಟ್ಬಿಡು. ಅಕಸ್ಮಾತ್ ಏನಾದ್ರೂ ಒಳ್ಳೆತನದಲ್ಲಿ ಯಾರು ಫಸ್ಟ್ ರ್ಯಾಂಕ್ ಅನ್ನೋದು ಏನಾದ್ರೂ ವೋಟಿಂಗ್ ಇದ್ರೆ, ಡೆಫಿನೆಟ್ ಆಗಿ ಹೇಳ್ತೀನಿ, ಸಾಧನಾನ ಗೆಲ್ಲೋದು.
ಅದೆಲ್ಲ ಏನೂ ಬೇಕಾಗಿಲ್ಲ ಜಯ. ಎಲ್ರೂ ಎಲ್ರ ಕಣ್ಣುಗೂ ಒಳ್ಳೆಯವರ ಕಾಣಬೇಕು ಅಂತಿಲ್ಲ. ನಾವು ನಮ್ಮತನನ ಬಿಟ್ಕೊಡ್ಬಾರ್ದಷ್ಟೇ. ತಗೊಳ್ಳಿ. ನಾಯಿ ಕಣ್ಣರಿ ಕಣ್ಣು ನನ್ನ ಕಣ್ಣು ನಿನ್ನ ಕಣ್ಣು ಬಂದವ್ರ ಕಣ್ಣು ಹೋದವ್ರ ಕಣ್ಣು ಎಲ್ಲರ ಕಣ್ಣು ಪಟ್ಟನೆ ಸಿಡಿಯ ಪಟ್ಟನೆ ಸಿಡಿಯ ತುತು ತುತು ತು ಮಾಡು. ಮಡ್ಲಕ್ಕಿನ ದೇವ್ರ ಮನೇಲಿಟ್ಟು ನಿ ಮೇಲೆ ಹೋಗಿ ರೆಸ್ಟ್ ಮಾಡಮ್ಮ. ಇದನ್ನೆಲ್ಲ ಕೇಳ್ತಾ ಇದ್ರೆ ನನಗೆ ಮೈ ಪರ್ಚ್ಕೊಂಡಾಗ್ತಾ ಇದೆ. ಆದ್ರೆ ನೀವ್ ಅಲ್ಲಿ ಇಟ್ಕೊಂಡು ಇದನ್ನೆಲ್ಲ ಹೇಗ್ ಸಹಿಸ್ಕೊಂಡು ಬಂದ್ರಿ? ಅದಕ್ಕೆ ತೀರ್ಥ ಒಬ್ಬಲ್ ಬರ್ದೆ ಹೋಗಿದ್ದಿದ್ರೆ ಆ ಶಾಸ್ತ್ರನ ಹಾಳು ಮಾಡೋ ಎಲ್ಲ ಅವಕಾಶನೂ ನನಗಿತ್ತು ಜಾನು. ಅಣ್ಣಂಗ್ ಶಾಸ್ತ್ರ ನಡೆಯುತ್ತೆ ಅಂತ ಮೊದ್ಲೇ ಗೊತ್ತಿತ್ತ? ಅದಕ್ಕೆ ಆ ಹೂಮಾರೋಳ್ಗೆ ಗೊತ್ತಿರ್ಲಿಲ್ಲ. ಇನ್ ಅವನಿಗೆ ಹೇಗ್ ಗೊತ್ತಿರುತ್ತೆ? ಮತ್ತೆ ಅವ್ನು ಹೇಗ್ ಅಲ್ಲಿಗ್ ಬಂದ? ಅಷ್ಟೆಲ್ಲ ಮಾಡಿದವರು ಅವನಿಗೆ ಹೇಳ್ದೆ ಇರ್ತಾರ ಜಾನು? ಅದು ಅಲ್ಲದೆ ತೀರ್ಥ ಯಾವುದೋ ಇಂಪಾರ್ಟೆಂಟ್ ಮೀಟಿಂಗ್ ಅನ್ನ ಕ್ಯಾನ್ಸಲ್ ಮಾಡಿ ಬಂದಿದ್ದಾನಂತೆ. ಅವನಿಗೆ ಮೊದಲೆಲ್ಲ ರಾಜಕೀಯ ಫಸ್ಟ್ ಪ್ರಯಾರಿಟಿ ಆಗಿತ್ತು, ಆಮೇಲೆ ಫ್ಯಾಮಿಲಿ ಬರ್ತಿತ್ತು. ಆದ್ರೆ ಈಗ ಎಲ್ಲ ಉಲ್ಟಾಗಿದೆ. ಮೊದಲು ಅವಳು, ಆಮೇಲೆ ರಾಜಕೀಯ. ಅಣ್ಣ ಇತ್ತೀಚೆಗೆ ಅವಳು ಬಾಲ ಆಗ್ತಾ ಇದ್ದಾನೆ. ಅದಕ್ಕೆ ಅವಳು ಆರೈಕೆ ಮಾಡೋದೇನು, ಅವಳು ಕಾಳಜಿ ಮಾಡೋದೇನು? ಅಬ್ಬಬ್ಬಬ್ಬಬ್ಬ, ಈಗ ಅವನು ಇಂಪಾರ್ಟೆಂಟ್ ಕೆಲಸನ ಬಿಟ್ಟು ಅವಳಿಗೆ ಶಾಸ್ತ್ರ ಮಾಡ್ದಿಕ್ ಬಂದಿದ್ದಾನೆ ಅಂದ್ರೆ ಇದ್ರ ಅರ್ಥ ಏನದಕ್ಕೆ? ಅಣ್ಣ ಅವಳಿಗೆ ಮಾನಸಿಕವಾಗಿ ಹತ್ರ ಆಗ್ತಿದ್ದಾನೆ ಅಂತ. ಅವರಿಬ್ರು ಮಾನಸಿಕವಾಗಿ ಒಂದಾದ್ರು ಅವರಿಬ್ರನ್ನು ದೂರ ಮಾಡೋ ಅಸ್ತ್ರ ನನ್ನ ಹತ್ರ ಇದೆ. ಹಾಗಾದ್ರೆ ಕಾಯೋದ್ ಯಾಕದ್ಕೆ? ಅದನ್ನ ಪ್ರಯೋಗ ಮಾಡ್ಬಿಡಿ. ಎಕ್ಸಿಕ್ಯೂಟ್ ಮಾಡೋ ಟೈಮ್ ಬಂತು ಅನ್ಸುತ್ತೆ. ಅನ್ಸೋದೇನು ಬಂತು? ಹಲೋ ಅಕ್ಕ, ನಾನಕ್ಕ ರಾಜೇಶನ್ ಫ್ರೆಂಡು. ಏಯ್, ಮತ್ತ್ಯಾಕೋ ಫೋನ್ ಮಾಡಿದ್ಯಾ? ಏನ್ ಆಟಾಡ್ತಿದ್ಯಾ? ಅಲ್ಲ, ರಾಜೇಶನ್ ಸ್ನೇಹಿತ ಅಂತ್ಯ, ಇನ್ನೊಬ್ರ ಭಾವನೆಗಳ ಜೊತೆ ಆಟಾಡ್ತಿದ್ಯಲ್ಲ, ನಾಚಿಕೆ ಆಗಲ್ದ ನಿಂಗೆ? ನೋಡು, ಇನ್ನೊಂದ್ಸರಿ ನೀನ್ ಫೋನ್ ಮಾಡೋ ಹಂಗಿಲ್ಲ, ಇಡು ಫೋನ್ನ. ಅಕ್ಕ ಅಕ್ಕ, ನನ್ ಮಾತ್ ಕೇಳಕ್ಕ, ರಾಜೇಶನ್ಗೆ ನ್ಯಾಯ ಕೊಡ್ಸೋ ಉದ್ದೇಶ ನಿನ್ಗಿಲ್ವಾ? ನನಗಿದೆ, ಆದ್ರೆ ನಿನಗಿಲ್ಲ. ಒಂದ್ ವೇಳೆ ಇದ್ದಿದ್ರೆ ನೀನ್ ನನ್ನ ಹತ್ರ ಸತ್ಯನ ಯಾವತ್ತೋ ಹೇಳ್ತಾ ಇದ್ದೆ, ಈ ರೀತಿ ಸತಾಯಿಸ್ತಿರ್ಲಿಲ್ಲ. ನೋಡು, ನೀನ್ ಏನೇ ಹೇಳಿದ್ರು ನಾನ್ ನಂಬಲ್ಲ, ಫೋನ್ ಇಡು. ಅಕ್ಕ, ನನ್ ಮಾತ್ ಕೇಳಿ, ನಾನ್ ಬೇಕ್ಬೇಕು ಅಂತ ಮಾಡ್ತಿಲ್ಲ, ನನಗೂ ರಿಸ್ಕ್ ಇದೆ. ನನ್ನ ಪ್ರಾಣನ ಒತ್ತೆ ಇಟ್ಟು ನಿಮ್ಮ ಹತ್ರ ಸತ್ಯ ಹೇಳ್ತಾ ಇದ್ದೀನಿ ಅಕ್ಕ, ಪ್ಲೀಸ್ ಅಕ್ಕ, ನನ್ನ ನಂಬು. ಪದೇ ಪದೇ ನಿನ್ನ ನಂಬಿ ಮೋಸ ಹೋಗೋದಕ್ಕೆ ನನ್ನ ಏನ್ ಅನ್ಕೊಂಡಿದ್ಯಾ ನೀನು? ನೋಡು, ನೀನ್ ಹೀಗೆ ಕಾಟ ಕೊಡ್ತಾ ಇದ್ರೆ ನಾನ್ ಪೊಲೀಸ್ಗೆ ಹೇಳ್ಬೇಕಾಗತ್ತೆ. ಪೊಲೀಸ್ ಗಿಲೀಸ್ ಅಂತ ಹೋದ್ರೆ ನಿಮ್ ತಮ್ಮನ್ಗೆ ನ್ಯಾಯ ಕೊಡ್ಸೋ ಅವಕಾಶನ ಕಳ್ಕೊಂಡ್ಬಿಡ್ತೀರಾ ನೀವು? ಆಮೇಲೆ ಪರದಾಡ್ಬೇಕಾಗತ್ತಷ್ಟೇ. ನನ್ ತಮ್ಮಂಗ್ ಹೇಗ್ ನ್ಯಾಯ ಕೊಡಿಸ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತಿದೆ. ಇಡು ಫೋನ್. ಹಲೋ, ನಾನು ಸುಮನನ್ ಅಕ್ಕ ಮಾತಾಡ್ತಾ ಇರೋದು. ನಿನಗೇನ್ ಹೇಳ್ಬೇಕು ಅಂತಿದ್ಯೋ ಅದನ್ನ ನನ್ನ ಹತ್ರನೇ ಹೇಳು. ಸುಮನ ಅಕ್ಕ ಅವ್ರಿಗೆ ಫೋನ್ ಕೊಡಿ, ನಾನು ಅವ್ರ ಹತ್ರನೇ ಮಾತಾಡ್ಬೇಕು. ಬೇರೆಯವ್ರ ಹತ್ರ ಎಲ್ಲ ನಾನು ವಿಷಯ ಹೇಳಕ್ಕಾಗಲ್ಲ. ನಿನಗೆ ನಿಜವಾಗ್ಲೂ ಸತ್ಯ ಗೊತ್ತಿದ್ಯಾ ಅಥವಾ ನಾಟಕ ಮಾಡ್ತಿದ್ಯಾ? ಗೊತ್ತಿದೆ ಅಕ್ಕ, ಸುಮನ ಅಕ್ಕ ಅವ್ರ ಹಿಂದೆ ಬಿದ್ದಿರೋದು ನನ್ನ ಪ್ರಾಣಕ್ಕೆ ಕೂತಿದೆ. ಆ ಕಾರಣಕ್ಕೆ ಸುಮನಕ್ಕ ಬಂದಾಗ್ಲೆಲ್ಲ ಏನಾದರೂ ಎಡವಟ್ಟಾಗಿ ಮಿಸ್ ಆಗ್ತಿದೆ. ಅದಕ್ಕೆ ಅಕ್ಕ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾಳೆ. ನೀವಾದ್ರೂ ಸ್ವಲ್ಪ ಬುದ್ಧಿ ಹೇಳಿ ಅಕ್ಕ ಅವ್ರಿಗೆ. ನೀನ್ ನಡ್ಕೋತಾ ಇರೋ ರೀತಿ ನಮಗೆ ಅನುಮಾನ ಬರ್ತಿದೆ. ನಿನಗೆ ನಿಜವಾಗ್ಲೂ ಏನಾದರೂ ಗೊತ್ತಿದ್ರೆ ನಮ್ಮ ಹತ್ರ ಹೇಳು. ನಿನಗೇನು ಆಗದಿರೋ ಹಾಗೆ ನಾನ್ ಪ್ರೊಟೆಕ್ಷನ್ ಕೊಡಿಸ್ತೀನಿ ಹೇಳು. ಇಲ್ಲ, ನಾನು ಸುಮನಕ್ಕನ್ನ ಮೀಟ್ ಮಾಡಬೇಕು,
ನಿಜ ಅವ್ರ ಹತ್ರನೇ ಹೇಳಬೇಕು.